ಮನೆಯಲ್ಲಿ ಯಾರು ಇಲ್ಲದನ್ನು ಗಮನಿಸಿದ ಕಳ್ಳರು ಬೀಗ ಮುರಿದು ತಮ್ಮ ಕೈ ಚಳಕ ತೋರಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗ್ಲು ತಾಲೂಕಿನ ಬಿಸ್ತೋಳ್ಳಿ ಗ್ರಾಮದಲ್ಲಿ ಶುಕ್ರವಾರ ತಡರಾತ್ರಿ ನಡೆದಿದೆ. ಗ್ರಾಮದ ಕಲ್ಲೇಶ್ ಎಂಬುವರ ಮನೆಯಲ್ಲಿ ಕಳುವಾಗಿದ್ದು ಇವರು ಕಳೆದ ಒಂದು ವಾರದಿಂದ ಮನೆಗೆ ಬೀಗ ಹಾಕಿ ಬೆಂಗಳೂರಿಗೆ ತಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದರು. ಆದರೆ ಮನೆಯಲ್ಲಿ ಯಾರು ಇಲ್ಲದನ್ನು ಗಮನಿಸಿದ ಖತರ್ನಾಕ್ ಕಳ್ಳರು ಬೀಗ ಹೊಡೆದು ತಮ್ಮ ಕೃತ್ಯವೆಸಗಿದ್ದಾರೆ. ಇಂದು ಬೆಳಗ್ಗೆ ಮನೆಯ ಬಾಗಿಲು ಮುರಿದಿರುವುದನ್ನು ಗಮನಿಸಿದ ಅಕ್ಕಪಕ್ಕದ ನಿವಾಸಿಗಳು ಮನೆಯ ಮಾಲೀಕರಿಗೆ ಹಾಗೂ ಜಗ್ಲು ಪೊಲೀಸ್ ಠಾಣೆಗೆ ಕರೆ ಮೂಲಕ ತಿಳಿಸಿದ್ದಾರೆ. ಮಾಹಿತಿ ತಿಳಿದಿದ್ದಂತೆ ಜಗ್ಲು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಮನೆಯ ಮಾಲೀಕ ಕಲ್ಲೇಶ್ ಅವರು ಬೆಂಗಳೂರಿನಿಂದ ಬಿಸ್ತೂಳಿ ಗ್ರಾಮಕ್ಕೆ ವಾಪಸ್ ಬರುತ್ತಿದ್ದು ಇವರು ಮನೆಗೆ ಬಂದ ನಂತರ ಮನೆಯಲ್ಲಿ ಎಷ್ಟು ಮೌಲ್ಯದ ಕಳ್ಳತನ ಮಾಡಲಾಗಿದೆ ಎಂದು ತಿಳಿದು ಬರಲಿದೆ. ಜಗ್ಲುಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿದರ್ಕೆರೆ ಗ್ರಾಮದಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಮನೆ ಬಾಗಿಲನ್ನು ಮುರಿದು ಎರಡು ಮನೆಗಳಲ್ಲಿ ನಗರಣ್ಯ ಕಳವು ಮಾಡಿರುವ ಘಟನೆ ನಿನ್ನೆ ತಡರಾತ್ರಿ ಜರುಗಿದೆ. ಬಿದರ್ಕೆರೆ ಗ್ರಾಮದ ಆರ್ಎಂಪಿ ವೈದ್ಯ ಡಾಕ್ಟರ್ ರಮೇಶ್ ಹಾಗೂ ಆನಂದ್ ಸ್ವಾಮಿ ಎಂಬುವರ ಮನೆಯಲ್ಲಿ ಸರಣಿ ಗಳ್ಳತನ ನಡೆದಿದ್ದು ನಗದು ಮತ್ತು ಒಡವೆಗಳು ಕಳವು ಮಾಡಲಾಗಿದೆ. ದಾವಣಗೆರೆಗೆ ತೆರಳಿದ್ದ ಡಾಕ್ಟರ್ ರಮೇಶ್ ಅವರ ಮನೆಯ ಬಾಗಿಲನ್ನು ಮುರಿದು ಒಳಗೆ ನುಗ್ಗಿದ ಕಳ್ಳರು ರೂಪಾಯಿ 30,000 ನಗದು ಮತ್ತು 30 ಗ್ರಾಂ ಬೆಳ್ಳಿ ಹಾಗೂ 7 ಗ್ರಾಂ ಬಂಗಾರದ ಆಭರಣಗಳನ್ನು ಕಳವು ಮಾಡಿದ್ದಾರೆ. ನಂತರ ಇದೇ ಗ್ರಾಮದಲ್ಲಿ ಮನೆ ಬಾಗಿಲು ಹಾಕಿಕೊಂಡು ದಾವಣಗೆರೆ ಆಸ್ಪತ್ರೆಗೆ ತೆರಳಿದ್ದ ಆನಂದ್ ಸ್ವಾಮಿ ಅವರ ಮನೆಯ ಬಾಗಿಲು ಮುರಿದು ಸುಮಾರು 10,000 ನಗದು ಕಳವು ಮಾಡಲಾಗಿದ್ದು ಈ ಸಂಬಂಧ ಜಗ್ಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ತ್ವರಿತದಲ್ಲಿ ಅನುಷ್ಠಾನಗೊಳಿಸಿ ಕೆರೆಗಳಿಗೆ ನೀರು ತುಂಬಿಸುವಂತೆ ಆಗ್ರಹಿಸಿ ಜಗ್ಲುಪಟ್ಟಣದ ಪತ್ರಿಕಾ ಭವನದಲ್ಲಿ ಇಂದು ಭದ್ರಾ ಮೇಲ್ದಂಡೆ ಯೋಜನೆ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಹೋರಾಟ ಸಮಿತಿಯ ಮುಖಂಡ ವಕೀಲ ಆರೋಬ್ಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಯೋಜನೆ ಒಟ್ಟು 29.5 ಟಿಎಂಸಿ ನೀರು 557,000 ಎಕರೆ ಭೂಮಿಗೆ ನೀರು ಹರಿಯಲಿದೆ. ತ್ವರಿತಗಿತದಲ್ಲಿ ಅನುಷ್ಠಾನಗೊಳಿಸುತ್ತಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹಾಗೆ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮಂಡಿಸಿದ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 53,000 ಕೋಟಿ ಮೀಸಲಿಟ್ಟ ಹಿನ್ನೆಲೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಮುಖಂಡರಾದ ಅನ್ವಾಸ, ಪಟ್ಟಣ ಪಂಚಾಯಿತಿ ಸದಸ್ಯ ಲುಕ್ಮಾನುಲ್ಲಾ ಖಾನ್, ಮಹಾಲಿಂಗಪ್ಪ ಜೆ, ಸತ್ಯಮೂರ್ತಿ, ಲಕ್ಷ್ಮಣ್, ಪಾಲಯ್ಯ ಕುಮಾರ್ ಸೇರಿದಂತೆ ಇತರರಿದ್ದರು. ಟೆಂಡರ್ ಆಗಿ ಕಳೆದ 1.5-2 ವರ್ಷ ಆಗಿದೆ. ಅದನ್ನು ಕಾಮಗಾರಿಯನ್ನು ಶೀಘ್ರವಾಗಿ ಮಾಡಬೇಕು. ಮತ್ತು ಒಂದೇನೆಂದರೆ ಈಗ ಈ ಒಂದು ಯೋಜನೆ ಏನು 557,000 ಎಕರೆ ಯೋಜನೆ ಆಗಿರೋದ್ರಿಂದ 500,000 ಎಕರೆ ಯೋಜನೆ ಆದರೆ ರಾಷ್ಟ್ರೀಯ ಯೋಜನೆ ಆಗಬೇಕಂತಂದು ಒತ್ತಾಯ ಈಗಾಗಲೇ 3-4-5 ವರ್ಷದಿಂದ ನಾವು ಒತ್ತಾಯ ಮಾಡಿದ್ದು. ಭದ್ರಾ ಮೇಲ್ದಂಡೆ ಯೋಜನೆ 500,000 ಎಕರೆ ಮೀರೋದ್ರಿಂದ ಅದು ರಾಷ್ಟ್ರೀಯ ಯೋಜನೆ ಆಗಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಕಳಿಸಿತ್ತು. ಅದು ಆ ಒಂದು ಕೇಂದ್ರ ಸರ್ಕಾರ ಇವತ್ತು ಅನುಮೋದನೆ ನೀಡಿ ನಾವು ಏನು ಕರ್ನಾಟಕ ರಾಜ್ಯ 23,000 ಕೋಟಿ ಬೇಡಿಕೆಯನ್ನು ಇಟ್ಟಿತ್ತು. ಈ ಭದ್ರಾ ಮೇಲ್ದಂಡೆ ಯೋಜನೆಗೆ 23,000 ಕೋಟಿ ಬೇಕು ಅಂತ ಬೇಡಿಕೆಯನ್ನು ಇಟ್ಟಿತ್ತು. ಅದರಲ್ಲಿ ಈಗ ನಮಗೆ 5,300 ಕೋಟಿಯನ್ನು ಬಜೆಟ್ನಲ್ಲಿ ನಮಗೆ ಕರ್ನಾಟಕ ರಾಜ್ಯದ ಭದ್ರಾ ಮೇಲ್ದಂಡೆ ಯೋಜನೆಗಾಗಿಯೇ ಅವರು ರಿಸರ್ವ್ ಅನ್ನು ಇಟ್ಟಿದ್ದಾರೆ, ಆ ಅಮೌಂಟನ್ನು ಹಾಕಿದ್ದಾರೆ. ಅದಕ್ಕೆ ಒಂದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಏನು ಇದರಲ್ಲಿ ಏನು 557,000 ಎಕರೆ ಅಂದರೆ 2.25 ಲಕ್ಷ ಎಕರೆ ಭೂಮಿ ಇವತ್ತು ರಾಷ್ಟ್ರೀಯ ಯೋಜನೆಯಾಗಿದೆ. ಇದರಲ್ಲಿ 367 ಕೆರೆಗಳು ಇದ್ದಾವೆ ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ.
ಅದರಲ್ಲಿ 50% ನೀರು ಇರಲಿಕ್ಕೆ ಈ ಯೋಜನೆ ಇದಾಗಿದೆ. ಈ ಒಂದು ಯೋಜನೆಗೆ ಒಂದು ಪ್ರತಿ ಕೆರೆಯಲ್ಲಿ ಏನು ಈಗ ಈ ಒಂದು ರಾಷ್ಟ್ರೀಯ ಯೋಜನೆ ಆಗಿರೋದ್ರಿಂದ 60% ಹಣವನ್ನು ಸೆಂಟ್ರಲ್ ಗೌರ್ಮೆಂಟ್ ಹಾಕ್ಬೇಕಂತ ಆಗಿದೆ. ರಾಷ್ಟ್ರೀಯ ಯೋಜನೆ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಇದೇ ಪ್ರಥಮ ರಾಷ್ಟ್ರೀಯ ಯೋಜನೆಯಾಗಿ ಆಗಿರೋದು. ಇದೇ ಪ್ರಥಮ ಕರ್ನಾಟಕದಲ್ಲಿ ಒಂದು ಬೃಹತ್ ನೀರಾವರಿ ಯೋಜನೆ ರಾಷ್ಟ್ರೀಯ ಯೋಜನೆಯಾಗಿರ್ತಕ್ಕಂಥದ್ದು ಇದೇ ಪ್ರಥಮ. ಹಾಗಾಗಿ ಈ ಒಂದು ಏನು ಕೇಂದ್ರ ಸರ್ಕಾರದ ಈ ಒಂದು ರಾಷ್ಟ್ರೀಯ ಯೋಜನೆಗೆ ಆಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತು ಏನು ಹಣವನ್ನು 5,300 ಕೋಟಿಯನ್ನು ಮಂಜೂರು ಮಾಡಿರ್ತಕ್ಕಂಥದ್ದು. ಜೊತೆ ಜಗಳೂರು ತಾಲೂಕಿನ ಕಲೆದೋಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭವನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದೇವಸ್ಥಾನ ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಅವರು ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಗ್ರಾಮಸ್ಥರಿಂದ ಮತ್ತು ದೇವಸ್ಥಾನ ಕಮಿಟಿಯ ಮುಖಂಡರಿಂದ ಮಾಜಿ ಶಾಸಕರಿಗೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಸ್ವಾಗತ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಮುಖಂಡರು, ಸದಸ್ಯರು, ಗ್ರಾಮಸ್ಥರು ಮತ್ತಿತರರು ಪಾಲ್ಗೊಂಡಿದ್ದರು.